ಜಯಂತಿ ವಿರೋಧದಿಂದಾಗಿ ಸರ್ಕಾರ ಕಾರ್ಯಕ್ರಮಕ್ಕೆ ಭಾರೀ ಭದ್ರತೆಯನ್ನ ಕೈಗೊಂಡಿತ್ತು. ಪೊಲೀಸ್ ಭದ್ರತೆ, ಸಿಸಿಟಿವಿಗಳ ಕಣ್ಗಾವಲಿನ ಮಧ್ಯೆ ಟಿಪ್ಪು ಜಯಂತಿ ನಡೆದ್ರೂ ಅಲ್ಲಲ್ಲಿ ಗಲಾಟೆ, ಪ್ರತಿಭಟನೆಗಳು ನಡೆದವು. ಮಡಿಕೇರಿಯಲ್ಲಂತೂ ಪ್ರತಿಭಟನೆಯ ಪ್ರತಾಪ ಜೋರಾಗಿತ್ತು. ಸರ್ಪಗಾವಲು, ಸಿಸಿಟಿವಿ ಕಣ್ಗಾವಲಿನ ಮಧ್ಯೆ ಟಿಪ್ಪು ಜಯಂತಿ ಆಚರಿಸಿದ್ರೂ ಗಲಾಟೆಗಳು, ಪ್ರತಿಭಟನೆ, ಕಲ್ಲು ತೂರಾಟ ಮಾತ್ರ ನಿಲ್ಲಲಿಲ್ಲ. ಮಡಿಕೇರಿಯಲ್ಲಿ ಟಿಪ್ಪು ಜಯಂತಿ ವಿರೋಧಿಸಿ ನಡೆಯುತ್ತಿದ್ದ ಪ್ರತಿಭಟನೆ ಮಧ್ಯೆ ಕಿಡಿಗೇಡಿಗಳು ಬಸ್ಗೆ ಕಲ್ಲು ತೂರಿದ್ರು. ಇನ್ನು ಕೊಡಗಿನ ಕಡಗದಾಳು ಬಳಿ ಕಿಡಿಗೇಡಿಗಳು ಟಿಪ್ಪು ಜಯಂತಿ ವಿರೋಧಿಸಿ ರಸ್ತೆಗೆ ಅಡ್ಡಲಾಗಿ ಮರ ಉರುಳಿಸಿದ್ರು. ಇನ್ನು ಜಿಲ್ಲಾಡಳಿತ ಆಯೋಜಿಸಿದ್ದ ಟಿಪ್ಪು ಜಯಂತಿ ಕಾರ್ಯಕ್ರಮಕ್ಕೆ ಬಿಜೆಪಿ ಶಾಸಕ ಅಪ್ಪಚ್ಚು ರಂಜನ್, ವಿಧಾನ ಪರಿಷತ್ ಸದಸ್ಯ ಸುನೀಲ್ ಸುಬ್ರಹ್ಮಣಿ ಸೇರಿದಂತೆ ಹಲವರು ಕಪ್ಪು ಪಟ್ಟಿ ಪ್ರದರ್ಶಿಸಿ ಪ್ರತಿಭಟನೆಗೆ ಮುಂದಾದ್ರು. ಪೊಲೀಸರು ಇವರನ್ನೆಲ್ಲ ಬಂಧಿಸಿ ಬಿಡುಗಡೆಗೊಳಿಸಿದ್ರು. ರಾಯಚೂರಿನಲ್ಲಿ ಟಿಪ್ಪು ಜಯಂತಿ ಆಚರಣೆ ವೇಳೆ ಮುಸ್ಲಿಂ ಸಮುದಾಯದವರು ರ್ಯಾಲಿಗೆ ಮುಂದಾಗಿದ್ದು ಪೊಲೀಸರು ಹಾಗೂ ಪ್ರತಿಭಟನಾಕಾರರ ಮಧ್ಯೆ ಜಟಾಪಟಿಗೆ ಕಾರಣವಾಯಿತು. ಇನ್ನು ದಾವಣಗೆರೆಯಲ್ಲಂತೂ ಬಿಜೆಪಿ ಮುಖಂಡರು ಟಿಪ್ಪು ಜಯಂತಿ ವೇದಿಕೆಗೆ ನುಗ್ಗಲು ಯತ್ನಿಸಿದ್ರು. ಕಾಫಿ ನಾಡಿನಲ್ಲಿ ಟಿಪ್ಪು ಜಯಂತಿ ವಿರೋಧಿಸಿ ಬಿಜೆಪಿ ಶಾಸಕ ಸಿಟಿ ರವಿ ನೇತೃತ್ವದಲ್ಲಿ ಕಪ್ಪು ಪಟ್ಟಿ ಧರಿಸಿ ಪ್ರತಿಭಟನೆ ನಡೆಸಲಾಯಿತು. ಇಷ್ಟೆಲ್ಲ ಗಲಾಟೆ, ಪ್ರತಿಭಟನೆಗಳ ಮಧ್ಯೆ ಸಿಸಿಟಿವಿಗಳ ಕಣ್ಗಾವಲು, ಪೊಲೀಸ್ ಭದ್ರತೆ ಹಾಗೂ ಕೆಲವೆಡೆ ನಿಷೇಧಾಜ್ಞೆಗಳನ್ನು ಜಾರಿಗೊಳಿಸಿ ಸರ್ಕಾರ ಟಿಪ್ಪು ಜಯಂತಿ ಆಚರಿಸುವಲ್ಲಿ ಯಶಸ್ವಿಯಾಗಿದೆ. ಬ್ಯೂರೋ ರಿಪೋರ್ಟ್, ಸುವರ್ಣ ನ್ಯೂಸ್.